ಸೊ ಒಂದ್ ಕಡೆಗೆ ಈಗ ರಾಜಕೀಯದಲ್ಲಿ ಹುಕ್ಕಾಬಾರ್ ದೊಡ್ಡ ಸೌಂಡ್ ಮಾಡ್ತಾ ಇದೆ. ಈ ಹುಕ್ಕಾಬಾರ್ ಏನು, ಯಾಕೆ, ಯಾವುದಕ್ಕಿಂತ ಎತ್ಕೊಂಡ್ರು, ಬಹಳ ರೀತಿಯಾದಂತ ಸಮಸ್ಯೆಗಳಿದೆ. ಈಗ ವಾಜಪೇಯಿ ವಿರುದ್ಧ ಪ್ರಿಯಾಂಕಾ ಖರ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆವಿ ಡ್ರಿಂಕರ್ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಜಪೇಯಿ ಹೆಸರಲ್ಲಿ ಬಾರ್ ತೆಗೆಯೋಕೆ ಆಗುತ್ತಾ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ವಾಜಪೇಯಿ ಬಗ್ಗೆ ಮಾತಾಡೋದ್ರಿಂದ ಅವರ ಘನತೆ ಕಮ್ಮಿ ಆಗಲ್ಲ. ಸಾವರ್ಕರ್ ಕೊಡುಗೆ ಏನು ಅಂತ ಫ್ಲೈಓವರ್ ಹೆಸರಿಟ್ಟಿದ್ದಾರೆ. ಸೊ ಬಿಜೆಪಿಯವರು ಎಲ್ಲರೂ ಸಾಚಾಗಳ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಸೊ ಇತಿಹಾಸ ಗೊತ್ತಿಲ್ಲದವರು ಮಂತ್ರಿ ಆದರೆ ಹೀಗೇ ಆಗೋದು ಅಂತ ಪ್ರಿಯಾಂಕಾ ಖರ್ಗೆ ಅವರು ಮಾತನ್ನ ಆಡಿದ್ದಾರೆ. ನೋಡಿ, ಇವರೆಲ್ಲ ರಾಜಕಾರಣಿಗಳು ಮಾತಾಡೋದು ಎಲ್ಲಿಗೆ ಹೋಗುತ್ತೆ ಅಂತ ಅಂದರೆ, ಈಗ ಯಾರ್ಯಾರು ನಾಯಕರುಗಳಿದ್ರು ಅವರೆಲ್ಲ ಈಗ ಕೆಟ್ಟ ಹೆಸರುಗಳನ್ನು ಟೀಕೆಗಳನ್ನು ಅನುಭವಿಸಬೇಕಾಗತ್ತೆ ಯಾರೋ ಮಾಡುವಂಥದ್ರಿಂದ. ಇವ್ರು ಮಾಡುವಂಥ ಟೀಕೆಗಳಿಂದಾಗಿ ಇನ್ಯಾರೋ ಅನುಭವಿಸುವಂಥ ಪರಿಸ್ಥಿತಿಗಳು, ಯಾರ್ಯಾರಿಗೂ ಕೆಟ್ಟ ಹೆಸರುಗಳು, ಯಾರ್ಯಾರೋ ಏನೇನೋ ಅನುಭವಿಸಬೇಕು, ಯಾರ್ಯಾರೋ ಏನೇನೋ ಮಾತಾಡ್ತಾರೆ. ಯಾರು ನಾಯಕರು ಕೂಡ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿಲ್ಲ. ನೀವು ಹೇಳ್ರಿ ಎಲ್ಲ, ನಾನು ಚಾಲೆಂಜ್ ಅಂತ ಹೇಳ್ತೀನಿ, ಎಲ್ಲ ನಮ್ಮ BJP MLA ನಿಲ್ಸ್ಬಿಟ್ಟು ಕೇಳ್ರಿ, MPಗಳಿಗೆ ಕೇಳ್ರಿ, ಸಾವರ್ಕರ್ ವೀರ್ ಹೆಂಗಾದ್ರಪ್ಪ ಅಂತ ಕೇಳ್ರಿ. ವೀರ್ ಸಾವರ್ಕರ್ ಯಾಕಂತಾರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸೃಷ್ಟಿ ಮಾಡಿರೋದು, ಅವ್ರದ್ದು ನಾಯಕತ್ವ ಇಲ್ಲ BJP ಅವರಿಗೆ, ಸೃಷ್ಟಿ ಮಾಡಬೇಕಾಗ್ತಾ ಇದೆ. ಅದಕ್ಕೆ ಏನು ಮಾಡೋದು, ಅವ್ರ ಹತ್ರ ನಾಯಕರಿಲ್ಲ ಅಂದ್ಬಿಟ್ಟು ನಮ್ಮ ನಾಯಕರನ್ನ ಹೈಜಾಕ್ ಮಾಡ್ಲತ್ತಾರ, ಅಥವಾ ನಮ್ಮ ನಾಯಕರ ಸ್ಟೇಚರನ್ನ ಕೆಳಗೆ ಮಾಡಲಿಕ್ಕೆ ಪ್ರಯತ್ನ ನಡೆಸಿದಾರೆ ಅಷ್ಟೇ. ಈಗ ನೆಹರು ಅವರ ಸ್ಟೇಚರ್ ಕಮ್ಮಿ, CT ರವಿ ಏನೋ ಹೇಳ್ತಾರೆ, ಅದು ಕಮ್ಮಿ ಆಗೋದಿಲ್ಲ. ಉದಾಹರಣೆಗೆ ಅವರೇನು ನಿನ್ನ ಹುಕ್ಕಾಬಾರ್ ಅಂತ ಹೇಳಿದ್ರು, ಏನು ಸಿಗರೇಟ್ ಸೇದೋದು ಏನು, ಇಸ್ ಇಟ್ ಇಲ್ಲಿಗಲ್? ವಾಜಪೇಯಿ ಅವರು ಹೆವಿ ಡ್ರಿಂಕರ್ ಇದ್ರಂತೆ. ಅವರು ಸಂಜೆ ಹೊತ್ತು ಒಂದೆರಡು ಗ್ಲಾಸ್ ವಿಸ್ಕಿ ಇರಲೇಬೇಕಾಗಿತ್ತಂತ ಅವರಿಗೆ. 2002 ಟೈಮ್ ಮ್ಯಾಗ್ಝೀನಲ್ಲಿ ಒಂದು ಆರ್ಟಿಕಲ್ ಬಂತು, ಸರಿಯಾಗಿ ನೆನಪಿಲ್ಲ, ಸ್ಲೀಪಿಂಗ್ ಆನ್ ದ ವೀಲ್ ಅಂತನೋ ಏನೋ ಇದೆ. ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ರು ಅದರಲ್ಲಿ, ಯಾಕೆ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರ ನಾಯಕತ್ವದಲ್ಲಿ ಅಂದ್ಬಿಟ್ಟು. ಹಂಗಂತ ಅವರು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರಿಂಕಿಂಗ್ ವಿಸ್ಕಿ, ಇಟ್ ಇಸ್ ಅ ಲೀಗಲ್ ಇದು, ಹಂಗಂತ ನೀವು ಎಲ್ಲ ಬಾರ್ಗಳಿಗೂ ವಾಜಪೇಯಿ ಬಾರ್ ಅಂತ ಹಾಕ್ತೀರಾ? ಅವ್ರಿಗೆ ಒಂದು ನಿಮಿಷ, ಅವರು ನಾನ್ ವೆಜಿಟೇರಿಯನ್ ಪ್ರಿಯರು. ಹಂಗಂತ ಈಗ RSSನಲ್ಲಿರೋರು ಜನರಲ್ಲಿ ವೆಜಿಟೇರಿಯನ್ಸ್ ಅಂತ ನಾವು ಭಾವಿಸ್ತೀವಿ, BJPನಲ್ಲಿರೋರೆಲ್ಲ ಭಾಳ ಸಾಚರ ಅಂತ ನಾವು ಭಾವಿಸ್ತೀವಿ. ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅವ್ರ ಸ್ಟೇಟ್ಸ್ಮೆನ್ಶಿಪ್ ಕಮ್ಮಿ ಆಗುತ್ತಾ? ಹಂಗಂತ ನೀವು ಎಲ್ಲ ಕಸಾಯಿ ಖಾನೆಗಳಿಗೆಲ್ಲ ವಾಜಪೇಯಿ ಕಸಾಯಿ ಖಾನೆ ಅಂತ ಹಾಕ್ತೀರಾ? ಅವರಲ್ಲಿ ಯಾರು ನಾಯಕರು ಕೂಡ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿಲ್ಲ. ನೀವು ಹೇಳ್ರಿ ಎಲ್ಲ, ನಾನು ಚಾಲೆಂಜ್ ಅಂತ ಹೇಳ್ತೀನಿ, ಎಲ್ಲ ನಮ್ಮ BJP MLAಗೆ ನಿಲ್ಸ್ಬಿಟ್ಟು ಕೇಳ್ರಿ, MPಗಳಿಗೆ ಕೇಳ್ರಿ, ಸಾವರ್ಕರ್ ವೀರ್ ಹೆಂಗಾದ್ರಪ್ಪ ಅಂತ ಕೇಳ್ರಿ. ವೀರ್ ಸಾವರ್ಕರ್ ಯಾಕಂತಾರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸೃಷ್ಟಿ ಮಾಡಿರೋದು, ಅವ್ರದ್ದು ನಾಯಕತ್ವ ಇಲ್ಲ BJP ಅವರಿಗೆ, ಸೃಷ್ಟಿ ಮಾಡಬೇಕಾಗ್ತಾ ಇದೆ. ಅದಕ್ಕೆ ಏನು ಮಾಡೋದು, ಅವ್ರ ಹತ್ರ ನಾಯಕರಿಲ್ಲ ಅಂದ್ಬಿಟ್ಟು ನಮ್ಮ ನಾಯಕರನ್ನ ಹೈಜಾಕ್ ಮಾಡ್ಲತ್ತಾರ, ಅಥವಾ ನಮ್ಮ ನಾಯಕರ ಸ್ಟೇಚರನ್ನ ಕೆಳಗೆ ಮಾಡಲಿಕ್ಕೆ ಪ್ರಯತ್ನ ನಡೆಸಿದಾರೆ ಅಷ್ಟೇ. ಈಗ ನೆಹರು ಅವರ ಸ್ಟೇಚರ್ ಕಮ್ಮಿ, CT ರವಿ ಏನೋ ಹೇಳ್ತಾರೆ, ಅದು ಕಮ್ಮಿ ಆಗೋದಿಲ್ಲ. ಉದಾಹರಣೆಗೆ ಅವರೇನು ನಿನ್ನ ಹುಕ್ಕಾಬಾರ್ ಅಂತ ಹೇಳಿದ್ರು, ಏನು ಸಿಗರೇಟ್ ಸೇದೋದು ಏನು, ಇಸ್ ಇಟ್ ಇಲ್ಲಿಗಲ್? ವಾಜಪೇಯಿ ಅವರು ಹೆವಿ ಡ್ರಿಂಕರ್ ಇದ್ರಂತೆ. ಅವರು ಸಂಜೆ ಹೊತ್ತು ಒಂದೆರಡು ಗ್ಲಾಸ್ ವಿಸ್ಕಿ ಇರಲೇಬೇಕಾಗಿತ್ತಂತ ಅವರಿಗೆ. 2002 ಟೈಮ್ ಮ್ಯಾಗ್ಝೀನ್ನಲ್ಲಿ ಒಂದು ಆರ್ಟಿಕಲ್ ಬಂತು, ಸರಿಯಾಗಿ ನೆನಪಿಲ್ಲ, ಸ್ಲೀಪಿಂಗ್ ಆನ್ ದ ವೀಲ್ ಅಂತನೋ ಏನೋ ಇದೆ. ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ರು ಅದರಲ್ಲಿ, ಯಾಕೆ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರ ನಾಯಕತ್ವದಲ್ಲಿ ಅಂದ್ಬಿಟ್ಟು. ಹಂಗಂತ ಅವರು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರಿಂಕಿಂಗ್ ವಿಸ್ಕಿ, ಇಟ್ ಇಸ್ ಅ ಲೀಗಲ್ ಇದು, ಹಂಗಂತ ನೀವು ಎಲ್ಲ ಬಾರ್ಗಳಿಗೂ ವಾಜಪೇಯಿ ಬಾರ್ ಅಂತ ಹಾಕ್ತೀರಾ? ಅವ್ರಿಗೆ ಒಂದು ನಿಮಿಷ, ಅವರು ನಾನ್ ವೆಜಿಟೇರಿಯನ್ ಪ್ರಿಯರು. ಹಂಗಂತ ಈಗ RSSನಲ್ಲಿರೋರು ಜನರಲ್ಲಿ ವೆಜಿಟೇರಿಯನ್ಸ್ ಅಂತ ನಾವು ಭಾವಿಸ್ತೀವಿ, BJPನಲ್ಲಿರೋರೆಲ್ಲ ಭಾಳ ಸಾಚರ ಅಂತ ನಾವು ಭಾವಿಸ್ತೀವಿ. ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅವ್ರ ಸ್ಟೇಟ್ಸ್ಮೆನ್ಶಿಪ್ ಕಮ್ಮಿ ಆಗುತ್ತಾ? ಹಂಗಂತ ನೀವು ಎಲ್ಲ ಕಸಾಯಿ ಖಾನೆಗಳಿಗೆಲ್ಲ ವಾಜಪೇಯಿ ಕಸಾಯಿ ಖಾನೆ ಅಂತ ಹಾಕ್ತೀರಾ? ಸೊ ಇವರು ನೋಡಿ ರಾಜಕೀಯ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅಂತ ಹೇಳಿ ಮಾತನಾಡೋದು. ಈಗ ಒಬ್ಬೊಬ್ಬರು ಒಂದೊಂದು ರೀತಿ, ಯಾರು ಮಾತಾಡೋದು ತಪ್ಪೇ. ಸೊ ಯಾವ ನಾಯಕರ ಬಗ್ಗೆನೂ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳೋದು. ಎಲ್ಲರೂ ಅವ್ರವ್ರ ಕಾಲದಲ್ಲಿ ಏನೇನಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ. ಸೊ ಹಾಗಂತ ಅವ್ರನ್ನ ಟೀಕೆ ಮಾಡೋದಿದೆಯಲ್ಲ ಅದು ಸರಿಯಲ್ಲ. ಏನಾಗುತ್ತೆ, ಅವ್ರ ಹೆಸರನ್ನು ಇಡುವಂಥ ನೀವು ಕಾರ್ಯಕ್ರಮಗಳಿರುತ್ತೆ, ಆ ಹೆಸರಿಗೆ ತಕ್ಕಂತೆ ಅವ್ರಿಗೆ ನೀವು ಯಾವುದೇ ರೀತಿಯಾಗಿ ಗೌರವವನ್ನು ಕೊಡಲ್ಲ. ಅದ್ರ ಬದಲಾಗಿ ಏನು ಮಾಡ್ತೀರಾ, ನೀವು
ಆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಆಗುತ್ತೆ. ಯಾರ್ಯಾರು ಯಾವ್ಯಾವ ಯೋಜನೆಗಳಿಗೆ ಹೆಸರನ್ನು ಇಟ್ಟು ಯಾರ್ಯಾರು ಎಷ್ಟೆಷ್ಟು ಏನೇನು ದುಡ್ಡು ನೋಡಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಸಾಬೀತಾಗಿಲ್ಲ ಅಷ್ಟೇ, ಎಲ್ಲರಿಗೂ ಕೂಡ ಗೊತ್ತಿದೆ ಯಾರ್ಯಾರು ಹೆಸರಿಟ್ಟರು. ಆ ಹೆಸರಿಗೆ ತಕ್ಕಂತೆ ಗೌರವ ಕೊಡುವಂಥದ್ದಾದರೂ ಆಯಿತಾ? ಇಲ್ಲ. ಮಾಡುವಂಥದ್ದೇನು, ಮಾತನಾಡುವಂಥದ್ದೇನು, ಎಲ್ಲರೂ ಮಾತಾಡ್ತೀರ. ಸಿ ಟಿ ರವಿಯವರು ಮಾತಾಡಿದ್ದು ತಪ್ಪು. ಯಾಕೆ ಕಾಂಗ್ರೆಸ್ನವರು ಆರಂಭದಲ್ಲಿ ವಿ ಕೆ ಹರಿಪ್ರಸಾದ್ ಅವರು ಎತ್ತಿದಂಥ ಸಂದರ್ಭದಲ್ಲೇ ಅದಕ್ಕೆ ಆಕ್ಷೇಪವನ್ನು ಎತ್ತಲಿಲ್ಲ? ಅಲ್ಲಿಂದನೇ ಶುರು ಆಯ್ತಲ್ವ ಇದೆಲ್ಲ. ಸೊ ಅದನ್ನೊಂದಿಷ್ಟು ಎತ್ತಬೇಕಾಗಿತ್ತಲ್ಲ ಆವಾಗಲೇ. ಸರಿಯಲ್ಲ ನೀವು ಒಬ್ಬ ನಾಯಕರ ಬಗ್ಗೆ ಮಾತನಾಡೋದು ಅಂತ ಹೇಳಿ. ಹಾಗೆಯೇ ಒಬ್ಬರ ಮೇಲೆ ಒಬ್ಬರು, ಈಗ ನಿಮಗೇನೂ ಆಗಲ್ಲ, ನಿಮ್ಮ ಯಾರ ಹೆಸರು ಅದರಲ್ಲಿ ಕೆಟ್ಟದಾಗಿ ಕಾಣಿಸ್ಕೊಳ್ಳಲ್ಲ. ನೀವೆಲ್ಲರೂ ಸೇರ್ಕೊಂಡು ಯಾರ ಹೆಸರನ್ನು ಕೆಡಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ನಾಯಕರುಗಳದ್ದು, ಯಾರನ್ನು ನೀವು ನಂಬಿಕೊಂಡು ಯಾವ ನಾಯಕರನ್ನು ನೀವೆಲ್ಲ ಹೇಳ್ತಾ ಇದ್ದೀರೋ ಆ ನಾಯಕರ ಹೆಸರುಗಳಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಿದ್ದೀರಾ. ಸೊ ನಿಮ್ಮ ಹೆಸರುಗಳಿಗೆ ಯಾವುದೇ ರೀತಿಯಾದಂಥ ಕೆಟ್ಟ ಹೆಸರನ್ನು ನೀವು ತರ್ಕೊಳ್ಳಲ್ಲ. ನಿಮ್ಮನ್ನು ಆ ಪಕ್ಷದಲ್ಲಿ ಗುರುತಿಸೋ ರೀತಿಯಲ್ಲಿ ಬೆಳೆದ್ರಲ್ವ ನಾಯಕರುಗಳು, ನಿಮ್ಮ ಪಕ್ಷದ ನಾಯಕರುಗಳಿಗೆ ಮಸಿ ಬಳಿಯುವಂಥ ಕೆಲಸವನ್ನು ನೀವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ. ನಿಮ್ಮದೇನು ಕಳ್ಕೊಳ್ತಾ ಇಲ್ಲ ಇಲ್ಲಿ. ನಮ್ಮ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿಲ್ಲ. ನೀವು ಹೇಳ್ರಿ ಎಲ್ಲ, ನಾನು ಚಾಲೆಂಜ್ ಇಂದ ಹೇಳ್ತೀನಿ, ಎಲ್ಲ ನಮ್ಮ BJP MLA ನಿಲ್ಸ್ಬಿಟ್ಟು ಕೇಳ್ರಿ, MPಗಳಿಗೆ ಕೇಳ್ರಿ, ಸಾವರ್ಕರ್ ವೀರ್ ಹೆಂಗಾದ್ರಪ್ಪ ಅಂತ ಕೇಳ್ರಿ. ವೀರ್ ಸಾವರ್ಕರ್ ಯಾಕಂತಾರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸೃಷ್ಟಿ ಮಾಡಿರೋದು, ಅವ್ರದ್ದು ನಾಯಕತ್ವ ಇಲ್ಲ BJP ಅವರಿಗೆ, ಸೃಷ್ಟಿ ಮಾಡಬೇಕಾಗ್ತಾ ಇದೆ. ಅದಕ್ಕೆ ಏನು ಮಾಡೋದು, ಅವ್ರ ಹತ್ರ ನಾಯಕರಿಲ್ಲ ಅಂದ್ಬಿಟ್ಟು ನಮ್ಮ ನಾಯಕರನ್ನು ಹೈಜಾಕ್ ಮಾಡ್ಲತ್ತಾರ, ಅಥವಾ ನಮ್ಮ ನಾಯಕರ ಸ್ಟೇಚರನ್ನು ಕೆಳಗೆ ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇ. ಈಗ ನೆಹರು ಅವರ ಸ್ಟೇಚರ್ ಕಮ್ಮಿ, ಸಿ ಟಿ ರವಿ ಏನೋ ಹೇಳ್ತಾರೆ ಅದು ಕಮ್ಮಿ ಆಗೋದಿಲ್ಲ. ಉದಾಹರಣೆಗೆ ಅವರೇನು ನಿನ್ನ ಹುಕ್ಕಾ ಬಾರ್ ಅಂತ ಹೇಳಿದ್ರು, ಏನು ಸಿಗರೇಟ್ ಸೇದೋದು ಏನು ಇಸ್ ಇಟ್ ಇಲ್ಲಿಗಲ್? ವಾಜಪೇಯಿ ಅವರು ಹೆವಿ ಡ್ರಿಂಕರ್ ಇದ್ರಂತೆ. ಅವರು ಸಂಜೆ ಹೊತ್ತು ಒಂದೆರಡು ಗ್ಲಾಸ್ ವಿಸ್ಕಿ ಇರಲೇಬೇಕಾಗಿತ್ತಂತ ಅವರಿಗೆ. 2002 ಟೈಮ್ ಮ್ಯಾಗ್ಝಿನ್ನಲ್ಲಿ ಒಂದು ಆರ್ಟಿಕಲ್ ಬಂತು, ಸರಿಯಾಗಿ ನೆನಪಿಲ್ಲ, ಸ್ಲೀಪಿಂಗ್ ಆನ್ ದ ವೀಲ್ ಅಂತಲೋ ಏನೋ ಇದೆ. ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ರು ಅದರಲ್ಲಿ, ಯಾಕೆ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರ ನಾಯಕತ್ವದಲ್ಲಿ ಅಂದ್ಬಿಟ್ಟು. ಹಂಗಂತ ಅವರು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರಿಂಕಿಂಗ್ ವಿಸ್ಕಿ, ಇಟ್ ಇಸ್ ಅ ಲೀಗಲ್ ಇದು, ಹಂಗಂತ ನೀವು ಎಲ್ಲ ಬಾರ್ಗಳಿಗೂ ವಾಜಪೇಯಿ ಬಾರ್ ಅಂತ ಹಾಕ್ತೀರಾ? ಅವರು ಒಂದು ನಿಮಿಷ, ಅವರು ನಾನ್ ವೆಜಿಟೇರಿಯನ್ ಪ್ರಿಯರು. ಹಂಗಂತ ಈಗ RSS ಇರೋರು ಜನರಲಿ ವೆಜಿಟೇರಿಯನ್ಸ್ ಅಂತ ನಾವು ಭಾವಿಸ್ತೀವಿ, BJP ನಲ್ಲಿರೋರೆಲ್ಲ ಬಹಳ ಸಾಚರ ಅಂತ ನಾವು ಭಾವಿಸ್ತೀವಿ. ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅವ್ರ ಸ್ಟೇಟ್ಸ್ಮೆನ್ಶಿಪ್ ಕಮ್ಮಿ ಆಗುತ್ತಾ? ಹಂಗಂತ ನೀವು ಎಲ್ಲ ಕಸಾಯಿಖಾನೆಗಳಿಗೆಲ್ಲ ವಾಜಪೇಯಿ ಕಸಾಯಿಖಾನೆ ಅಂತ ಹಾಕ್ತೀರಾ? ಅವರಲ್ಲಿ ಯಾರು ನಾಯಕರು ಕೂಡ ನಮ್ಮ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿಲ್ಲ. ನೀವು ಹೇಳ್ರಿ ಎಲ್ಲ, ನಾನು ಚಾಲೆಂಜ್ ಇಂದ ಹೇಳ್ತೀನಿ, ಎಲ್ಲ ನಮ್ಮ BJP MLAಗೆ ನಿಲ್ಸ್ಬಿಟ್ಟು ಕೇಳ್ರಿ, MPಗಳಿಗೆ ಕೇಳ್ರಿ, ಸಾವರ್ಕರ್ ವೀರ್ ಹೆಂಗಾದ್ರಪ್ಪ ಅಂತ ಕೇಳ್ರಿ. ವೀರ್ ಸಾವರ್ಕರ್ ಯಾಕಂತಾರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಸೃಷ್ಟಿ ಮಾಡಿರೋದು, ಅವ್ರದ್ದು ನಾಯಕತ್ವ ಇಲ್ಲ BJP ಅವರಿಗೆ, ಸೃಷ್ಟಿ ಮಾಡಬೇಕಾಗ್ತಾ ಇದೆ. ಅದಕ್ಕೆ ಏನು ಮಾಡೋದು, ಅವ್ರ ಹತ್ರ ನಾಯಕರಿಲ್ಲ ಅಂದ್ಬಿಟ್ಟು ನಮ್ಮ ನಾಯಕರನ್ನು ಹೈಜಾಕ್ ಮಾಡ್ಲತ್ತಾರ, ಅಥವಾ ನಮ್ಮ ನಾಯಕರ ಸ್ಟೇಚರನ್ನು ಕೆಳಗೆ ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇ. ಈಗ ನೆಹರು ಅವರ ಸ್ಟೇಚರ್ ಕಮ್ಮಿ, ಸಿ ಟಿ ರವಿ ಏನೋ ಹೇಳ್ತಾರೆ ಅದು ಕಮ್ಮಿ ಆಗೋದಿಲ್ಲ. ಉದಾಹರಣೆಗೆ ಅವರೇನು ನಿನ್ನ ಹುಕ್ಕಾ ಬಾರ್ ಅಂತ ಹೇಳಿದ್ರು, ಏನು ಸಿಗರೇಟ್ ಸೇದೋದು ಏನು ಇಸ್ ಇಟ್ ಇಲ್ಲಿಗಲ್? ವಾಜಪೇಯಿ ಅವರು ಹೆವಿ ಡ್ರಿಂಕರ್ ಇದ್ರಂತೆ. ಅವರು ಸಂಜೆ ಹೊತ್ತು ಒಂದೆರಡು ಗ್ಲಾಸ್ ವಿಸ್ಕಿ ಇರಲೇಬೇಕಾಗಿತ್ತಂತ ಅವರಿಗೆ. 2002 ಟೈಮ್ ಮ್ಯಾಗ್ಝಿನ್ನಲ್ಲಿ ಒಂದು ಆರ್ಟಿಕಲ್ ಬಂತು, ಸರಿಯಾಗಿ ನೆನಪಿಲ್ಲ, ಸ್ಲೀಪಿಂಗ್ ಆನ್ ದ ವೀಲ್ ಅಂತಲೋ ಏನೋ ಇದೆ. ಅಂದರೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ರು ಅದರಲ್ಲಿ, ಯಾಕೆ ದೇಶ ಸರಿಯಾಗಿ ಹೋಗ್ತಾ ಇಲ್ಲ ಅವ್ರ ನಾಯಕತ್ವದಲ್ಲಿ ಅಂದ್ಬಿಟ್ಟು. ಹಂಗಂತ ಅವರು ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರಿಂಕಿಂಗ್ ವಿಸ್ಕಿ, ಇಟ್ ಇಸ್ ಅ ಲೀಗಲ್ ಇದು, ಹಂಗಂತ ನೀವು ಎಲ್ಲ ಬಾರ್ಗಳಿಗೂ ವಾಜಪೇಯಿ ಬಾರ್ ಅಂತ ಹಾಕ್ತೀರಾ? ಅವರು ಒಂದು ನಿಮಿಷ, ಅವರು ನಾನ್ ವೆಜಿಟೇರಿಯನ್ ಪ್ರಿಯರು. ಹಂಗಂತ ಈಗ RSS ಇರೋರು ಜನರಲಿ ವೆಜಿಟೇರಿಯನ್ಸ್ ಅಂತ ನಾವು ಭಾವಿಸ್ತೀವಿ, BJP ನಲ್ಲಿರೋರೆಲ್ಲ ಬಹಳ ಸಾಚರ ಅಂತ ನಾವು ಭಾವಿಸ್ತೀವಿ. ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಅವ್ರ ಸ್ಟೇಟ್ಸ್ಮೆನ್ಶಿಪ್ ಕಮ್ಮಿ ಆಗುತ್ತಾ? ಹಂಗಂತ ನೀವು ಎಲ್ಲ ಕಸಾಯಿಖಾನೆಗಳಿಗೆಲ್ಲ ವಾಜಪೇಯಿ ಕಸಾಯಿಖಾನೆ ಅಂತ ಹಾಕ್ತೀರಾ? ಬಾರಿನ ಬಗ್ಗೆ ಮಾತಾಡ್ತಿದ್ದಂಗೆ ಉರಿ ಹತ್ಕೊಂಡು ಮಾತಾಡ್ತಿದ್ದಾರೆ. ನಾನು ಅವರಿಗೆ ಒಂದು ಹೇಳಲಿಕ್ಕೆ ಬಯಸ್ತೇನೆ. ನೆಹರೂರವರು ಹುಕ್ಕ ಸೇತುತ್ತಿದ್ದು ತಪ್ಪೋ, ಹುಕ್ಕಾದ ಬಗ್ಗೆ ರವಿ ಹೇಳಿದ ತಪ್ಪೋ, CT ರವಿ ಹೇಳಿದ ತಪ್ಪು ಅನ್ನೋದಾದ್ರೆ ಅವರಿಗೆ ನೆಹರೂರ ಬಗ್ಗೆ ಇನ್ನೆಷ್ಟು ಆಕ್ರೋಶ ಇರ್ಬೋದು. ನೆಹರೂರವರ ನೂರಾರು ಫೋಟೋಗಳು ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹುಕ್ಕ ಸೇತಿರೋದ್ರ ಬಗ್ಗೆ ಇದಾವಪ್ಪ, ಅದನ್ನು ಆಧರಿಸಿ ನಾನು ಹೇಳಿದ್ದೇನೆ. ಈಗ ನಾನು ಹೇಳಿದ್ದೇ ತಪ್ಪು ಅನ್ನೋದಾದ್ರೆ
ಆ ಮಾಡಿರೋರ ಬಗ್ಗೆ ಅವ್ರಿಗೆ ಇನ್ನೆಷ್ಟು ಕಾಂಗ್ರೆಸ್ಸಿಗರಿಗೆ ದ್ವೇಷ ಇರ್ಬೋದು, ನನ್ನ ಮೇಲೆ ಈ ಥರ ದ್ವೇಷ ಇದ್ರೆ ನೆಹರು ಬಗ್ಗೆ ಇನ್ನೆಷ್ಟು ದ್ವೇಷ ಇರ್ಬೋದು. ನಾನು ಹೇಳಿದ ತಪ್ಪು ಅನ್ನೋದಾದ್ರೆ ಮಾಡಿದವ್ರದ್ದು ಇನ್ನೂ ತಪ್ಪಲ್ವಾ? ಒಳ್ಳೆ ಕೆಲಸನ ಮುಂದುವರಿಸ್ತೇವೆ, ಇಂದಿರಾ ಗಾಂಧಿಯವರ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸ್ತೇವೆ. ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯನ್ನು ಸಮರ್ಥಿಸ್ಕೊಳ್ಳೋಕ್ಕಾಗತ್ತಾ? ನಾನಿವತ್ತು ಇಂದಿರಾ ಗಾಂಧಿಯವ್ರ ಬಗ್ಗೆ, ನೆಹರು ಅವ್ರ ಬಗ್ಗೆ ಮಾತಾಡಿರೋದನ್ನ ಭಾಳ ತಪ್ಪು ಅಂತಿದಾರಲ್ಲ, ಹಳೆ ಭಾಷಣದ ಪ್ರತಿ ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡೋದನ್ನ ಹಾಕಿಸ್ಬೇಕಾ? ಸಿಎಂ ಇಬ್ರಾಹಿಂ ಏನಂತ ಕರೆದ್ರು ಅಂತ ಹೇಳ್ಬೇಕಾ? ನಾನು ಆ ಮಟ್ಟಕ್ಕೆ ಇಳಿದಿಲ್ಲ. ಸಿಎಂ ಇಬ್ರಾಹಿಂ ಅವರು ಇಂದಿರಾ ಗಾಂಧಿಯವ್ರ ಬಗ್ಗೆ ಏನಂತ ಕರೆದಿದ್ರು ಇಂದಿರಾ ಗಾಂಧಿಯವ್ರನ್ನ ಕುರಿತು ನಾನು ಆ ಮಟ್ಟಕ್ಕೆ ಇಳಿದಿಲ್ಲ. ನಾನು ಇಳಿದಿಲ್ಲ, ನಾನು ಕುಡಿಯೋ ಅಭ್ಯಾಸ ಕುಡ್ಕುನೂ ಅಲ್ಲ, ಕುಡ್ಕೊಂಡು ಪಟ್ಟ ಕಟ್ಟಿದ್ರು. ಆದರೆ ದಿನ ಕುಡಿಯೋರವರೇ ನಾನು ಕುಡ್ಕ ಅಲ್ಲ, ನಂಗೆ ಗೊತ್ತು. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡೋನು, 5 ಗಂಟೆಗೆ ಎದ್ದು ರಾತ್ರಿ 11-12 ಸಕ್ರಿಯವಾಗಿರೋನು, 24 ಗಂಟೆ ನನ್ನ ಪಕ್ಷ, ನನ್ನ ಸಮಾಜ, ನನ್ನ ದೇಶದ ಬಗ್ಗೆ ಚಿಂತನೆ ಮಾಡೋನು. ನನಗೆ ಅಷ್ಟಂಗೆ ಹೇಳ್ತಾರೆ ಅವರು. ಅವರು ಎಲ್ಲೆಲ್ಲಿ ಅವರ ಹಳೆ ಕತೆಗಳನ್ನೆಲ್ಲ ಹೇಳಬೇಕಾ? ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ, ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ಅಲ್ಲ. ಸೊ ಈ ನಾಯಕರುಗಳು ಮಾತನಾಡೋದು ಅವರವರ ನಾಯಕರುಗಳಿಗೇನೆ ಕೆಟ್ಟ ಹೆಸರನ್ನು ತರುವಂಥದ್ದು, ಅವರ ನಾಯಕರುಗಳ ಹೆಸರುಗಳಿಗೆ ಮಸಿ ಬಳಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೆಸರು ಕೆಡ್ತಾ ಇರುವಂಥದ್ದು ಈ ಕಡೆಗೆ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಈ ಕಡೆಗೆ ಸಿ ಟಿ ರವಿ ಅವರದ್ದಾಗಿರ್ಬೋದು, ಈ ಕಡೆಗೆ ಬಿ ಕೆ ಹರಿಪ್ರಸಾದ್ ಇವ್ರದ್ದು ಯಾರ್ದು ಆಗ್ತಾ ಇಲ್ಲ. ಇಲ್ಲಿ ಹೆಸರು ಕೆಡ್ತಾ ಇರೋದೇನು ಅಂತಂದರೆ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ, ನೆಹರು ಅವ್ರದ್ದು, ರಾಜೀವ್ ಗಾಂಧಿದ್ಗೆ ಹೆಸರು ಕೆಡ್ತಾ ಇದೆ. ಈ ಕಡೆಗೆ ವಾಜಪೇಯಿ ಅವರ ಹೆಸರು ಕೆಡ್ತಾ ಇದೆ, ವೀರ್ ಸಾವರ್ಕರ್ ಅವರ ಹೆಸರು ಕೆಡ್ತಾ ಇದೆ ಅಷ್ಟೇ.